ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷನ ಕೊಲೆಯಿಂದಾಗಿ ದುಃಖದ ಕಡಲಲ್ಲಿ ಮುಳುಗಿದೆ ಹರ್ಷನ ಕುಟುಂಬ. ಮನೆ ಮಗನನ್ನ ನೆನೆದು ಹೆತ್ತವರು ಸೋದರಿಯರ ಕಣ್ಣೀರು. ಇಂತಹ ಸ್ಥಿತಿ ಯಾರಿಗೂ ಬೇಡ ಅಂತ ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ನಮ್ಮ ಮಗ ಹರ್ಷನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ಮತ್ತೆ ಹೀಗೆ ಇನ್ಯಾರಿಗೂ ಕೂಡ ಆಗದಂತೆ ತಡೀಬೇಕು ಅಂತ ಕಣ್ಣೀರ್ ಹಾಕಿದ್ರು ಹರ್ಷನ ತಾಯಿ. ಜೊತೆಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ನಮ್ಮ ಧನ್ಯವಾದ ಅಂದಿದ್ದಾರೆ. ದುಃಖದ ಕಡಲಲ್ಲಿ ಮುಳುಗಿರುವಂತಹ ಹರ್ಷನ ಕುಟುಂಬ ಮನೆ ಮಗನನ್ನ ನೆನೆದು ಕಣ್ಣೀರ್ ಹಾಕ್ತಾ ಇದೆ. ಇಂತಹ ಸ್ಥಿತಿ ಯಾರಿಗೂ ಬೇಡ. ನಮ್ಮ ಮಗ ಹರ್ಷನ ಸಾವಿಗೆ ನ್ಯಾಯ ಕೊಡಿಸಿ. ಮತ್ತೆ ಹೀಗೆ ಇನ್ಯಾರಿಗೂ ಆಗದಂತೆ ತಡೀಬೇಕು ಅಂತ ಹರ್ಷನ ತಾಯಿ ಕಣ್ಣೀರ್ ಹಾಕಿದ. ಅತ್ಯಾದ ಹರ್ಷ ಕುಟುಂಬ ಹೀಗೆ ಹೇಗಿದೆ, ಅವರ ಪರಿಸ್ಥಿತಿ ಏನು ಅಂದರೆ, ಕಳೆದ ರಾತ್ರಿಯಲ್ಲಿ ಅವರು ನಿದ್ರೆಯನ್ನೇ ಮಾಡಿಲ್ಲ ಮಗನ ನೆನಪಿಗೆ. ಅವ್ರ ತಾಯಿ ನಿಜಕ್ಕೂ ಕಂಗಾಲಾಗಿದ್ದಾರೆ. ನಾವೀಗ ಅವ್ರ ಮನೇಲಿದ್ದೀವಿ, ಅವ್ರನ್ನ ತಾಯಿನ ಈಗ ಮಾತಾಡ್ಸೋಣ. ಅಮ್ಮ, ಈಗ ಮಗನ ಸಾವಿಗೆ ನಿಮ್ಗೆ ಅಭೂತಪೂರ್ವ ಪ್ರತಿಕ್ರಿಯೆ ಅಂದರೆ ಬೆಂಬಲ ವ್ಯಕ್ತ ಆಗ್ತಾ ಇದೆ. ನನಗೆ ಬೇಕಾಗಿರೋದು ಬೆಂಬಲ. ನನ್ನ ಮಗನಿಗೆ ನ್ಯಾಯ ಸಿಗಬೇಕು, ನಮಗೆಲ್ಲ ನ್ಯಾಯ ಸಿಗ್ಬೇಕು. ನನ್ನ ಮಗ ಏನೋ ಹೋದ, ಈಗ ನಮಗೆ ನ್ಯಾಯ ಸಿಗ್ಬೇಕು. ಮಗ ಕಳ್ಕೊಂಡಿರೋ ತಾಯಿಗೆ ನಮಗೆ ನ್ಯಾಯ ಸಿಗ್ಬೇಕು. ನಮಗೆ ನಾವು ಅವನಿಗೆ ಕಳ್ಕೊಂಡು ನಾವು ಏನು ಮಾಡ್ಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ನಮಗೆ ನಮ್ಮ ಇದು ಆತಂಕ ನಮ್ಗೆ ಉಗಿಲು ಮುಡ್ತಾ ಇದೆ ಸರ್. ನಾವ್ ಎಲ್ಲಿಗೆ ಏನ್ ಮಾಡ್ಬೇಕು? ನನ್ ಮಗ ಬರ್ತಾನೇನೋ, ನನ್ ಮಗ ಬರ್ತಾನೇನೋ ಅನ್ನೋದು, ನನ್ ಮಗ ಬರ್ತಾನೇನೋ ಅಂತ ಹೇಳೋದು ಒಂದೇ ಇದ್ರಲ್ಲಿದೆ ಸರ್. ನಾನು ಬೇರೆ ಇನ್ಯಾವ್ದ್ರಲ್ಲೂ ಇಲ್ಲ. ನಾನು ನನ್ ಮಗಂಗ್ ನಾನೇನೆ ಸುಟ್ಟು ಬಂದಿಲ್ಲ ಸರ್. ನನ್ ಮಗನಿಗೆ ಕರ್ಕೊಂಡ್ ಬಂದಿದ್ದೀನಿ ನಾನು ಇಲ್ಲಿಗೆ. ನನ್ ಮಗನಿಗೆ ನ್ಯಾಯ ಸಿಕ್ಕಿ ನನ್ ಮಕ್ಳಿಗೆ ಬೇರೆಯವ್ರಿಗೆ ಯಾರಿಗೂ ಹಿಂಗ ಆಗ್ಬಾರ್ದು. ದೇಶ ತುಂಬಾ ನನ್ ಮಗನಂತ ಮಗ ಹುಟ್ಟಬೇಕು. ನನಗೆ ಇಂಥ ಹೆಮ್ಮೆ ಮಗ ಹುಟ್ಟಿದಾನಲ್ಲ ಅಂತ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ನಾನು ಇವತ್ತು ಸಮಾಜಕ್ಕೋಸ್ಕರ ಯಾರ್ಯಾರೋ ಯೋಧರು ಅಲ್ಲಿ ಇಲ್ಲಿ ಹೋಗಿ ಜೀವ ತಗೊಂತಾರೆ. ನನ್ನ ಮಗ ಇಲ್ಲಿದ್ದು ನನ್ನ ಮಗ ಇಂಥ ಕೆಲಸ ಮಾಡಿ ಜೀವ ತಗೊಂಡಿದ್ದಾರೆ ಅವರು. ಅವರು ಅವ್ರಿಗೆ ಒಳ್ಳೇದಾಗ್ತಿತ್ತೋ ಕೆಟ್ಟದಾಗ್ತಿತ್ತೋ ನನಗೆ ಗೊತ್ತಿಲ್ಲ ಸರ್. ನಾನು ಏನು ಮಾತಾಡಬೇಕು ಅಂತ ನನಗೆ ಮುಂದೆ ಗೊತ್ತಾಗ್ತಾ ಇಲ್ಲ ಸರ್. ನನಗೆ ನಾನು ಇವರು ಅಜಿತ್ ಸರ್ ಅವ್ರಿಗೆ ಮತ್ತು ಇವರು ಇನ್ನೊಬ್ಬರು ಯಾರೋ ಅವ್ರು ಇದ್ದಾರಲ್ಲ ಅವರಿಗೆಲ್ಲ ನಮಸ್ಕಾರ ತಿಳಿಸ್ರಿ ಸರ್ ಅವರಿಗೆ. ನಾವು ಅವ್ರ ಚಾನಲ್ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ ನೋಡ್ತಾ ಇದ್ವಿ. ತೇಜಸ್ವಿ ಸೂರ್ಯ ಬರ್ತಾರೆ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಯುವ ಮೋರ್ಚಾ ಕಾರ್ಯದರ್ಶಿ ಬರ್ತೀವಿ ಸರ್. ಇನ್ನು ನಮ್ಗೆ ಏನು ವಿಷಯ ಗೊತ್ತಿಲ್ಲ. ನಾವ್ ಇನ್ನು ನಮ್ ತಮ್ಮಂದ ಇದ್ರಲ್ಲೇ ಇದೀವಿ ಸರ್. ರಾತ್ರಿ ಎಲ್ಲ ನಮ್ಮ ಅಮ್ಮನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ನಮ್ ಕೈಯಲ್ಲಿ. ನಾವ್ ಎಲ್ಲಾರು ಹಿಂಗೆ ಕೂತಿದೀವಿ, ಎದ್ದೆದ್ದೆದ್ದೆದ್ ಹೋಗ್ತಿದಾರ. ಅಮ್ಮ ಹರ್ಷ ಬಂದ, ಹರ್ಷ ಬಂದ, ಹರ್ಷ ಬಂದ ಅಂತೇಳಿ. ನಾವ್ ಏನ್ ಮಾಡೋದು ಅಂತ ನಮಗ್ ಗೊತ್ತಾಗ್ತಿಲ್ಲ. ದಯವಿಟ್ಟು ನಮ್ ತಮ್ಮನ ಸಾವಿಗ್ ನ್ಯಾಯ ಕೊಡ್ಸ್ಬಿಡಿ ಸರ್. ಅಷ್ಟೇ, ನಾವ್ ಇನ್ನೇನು ಹೇಳೋ ಪರಿಸ್ಥಿತಿ ಇಲ್ಲಲ್ಲ. ಅಪ್ಪನು ಇನ್ನೋಸೆಂಟು, ಅಮ್ಮನು ಇನ್ನೋಸೆಂಟು. ಅವನ್ ಆಚೆ ಹೋಗ್ ಬರ್ತಿದ್ದಿದ್ ಅಷ್ಟೇ ನಮಗ್ ಗೊತ್ತಿರ್ತಿತ್ತು ಹೊರತು ಅವ್ನ ಏನು. ಅವ್ನ್ ದೇವಸ್ಥಾನಕ್ ಹೋಗಿದ್ದೀನಿ, ಕೆಲ್ಸಕ್ ಹೋಗ್ ಬರೋನ್ ಸರ್. ಸಿನ್ಸಿಯರು ಸರ್. ನನ್ ತಮ್ಮ ಎಷ್ಟೊತ್ತಾಯ್ತು ಅಂದ್ರೆ ಅವ್ನ್ ಸ್ನಾನ ಆಯ್ತು ಅಂದ್ರೆ ಅವ್ನ್ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಟ್ಟು ಅವ್ನ್ ಸೀದಾ ಕೆಲ್ಸಕ್ ಹೋಗೋದು. ಮನೆಗೆ 2:30 ಬರ್ತಿದ್ದ, ಊಟ ಮಾಡ್ತಿದ್ದ, 5 ಗಂಟೆ ತನಕ ಇಲ್ಲೇ ಮನೆಯಲ್ಲೇ ಮಲ್ಕೊಂತಿದ್ದ. ಅವನು ಇನ್ನೆಲ್ಲೂ ಆಚೆ ಸುತ್ತಕ್ಕೆಲ್ಲ ಹೋಗ್ತಿರ್ಲಿಲ್ಲ, ಮಲ್ಕೋತಿದ್ದ. ಇವ ಆಮೇಲೆ ಎದ್ಬಿಟ್ಟು ಹೋದ್ರೆ ಅವ್ನ್ ಒಂದ್ 2-3 ಜನ ಫ್ರೆಂಡ್ಸ್ ಜೊತೆ ಆಂಜನೇಯ ಟೆಂಪಲ್ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಇರೋದ್ನು ಅಲ್ಲಿ ದೇವಸ್ಥಾನಕ್ ಹೋಗ್ಬಿಟ್ಟು ಬರೋನು. ಅಷ್ಟ್ ಬಿಟ್ರೆ ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್. ಅವನಂತ ಹುಡುಗಾನೇ ಅಲ್ಲ ಸರ್. ಯಾಕಂದ್ರೆ ಇವಾಗ ಅವನೇನಾದ್ರೂ ಕೆಟ್ಟ ಕೆಲ್ಸ ಮಾಡಿದಾನೆ ಅಂದ್ರೆ ಮನೆಗ್ ಬಂದು ಒಳ್ಳೆ ಕೆಲ್ಸ ಮಾಡಿರೋರು ಹೆಂಗ ಹೇಳ್ತಾರೋ, ಕೆಟ್ ಕೆಲ್ಸ ಮಾಡಿರೋರು ಹೆಂಗೆ ಹೇಳ್ತಾರಲ್ವಾ. ನಮ್ಗೆ ನಿನ್ನೆ ಬರ್ತಿರೋ ಜನ ನೋಡಿ ನಮ್ಗೆ ನಮ್ ತಮ್ಮ ಇಷ್ಟು ಜನ ತಮ್ಮಂದಿರ್ನ ಕೊಟ್ಟೋಗಿದಾನ, ನಮ್ಮಮ್ಮಂಗೆ ಇಷ್ಟು ಜನ ಮಕ್ಳನ್ನ ಕೊಟ್ಟೋಗಿದಾನ ಅಂತ ಅನ್ನಿಸ್ತಿದೆ ಹೊರ್ತು ನಾವ್ ಬೇರೆ ಏನು ಹೇಳೋ ಪರಿಸ್ಥಿತಿ ಇಲ್ಲ. ಇಲ್ಲ, ನಾವೇ ಶಾಕ್ ಅಲ್ಲಿದ್ದೀವಿ. ನಮ್ ತಮ್ಮ ಇನ್ನು ಇದಾನೆ ಅನ್ನೋದಷ್ಟೇ ನಾವ್ ಕಳ್ಕೊಂಡಿದೀವಿ ಅಂತ ನಾವ್ ಅನ್ಕೊಂಡಿಲ್ಲ ಸರ್. ಅನ್ಕೊಂಡ್ರೆ ನಾವ್ ಯಾರು ಬದುಕಿರಲ್ಲ. ಯಾಕಂದ್ರೆ ನಮ್ಮನೇಲಿ ಪುಟ್ಟ ಸಂಸಾರ ಆದ್ರೂ ಅಮ್ಮ ಈಗ್ಲೂ ನಮ್ಮನ್ ಮಕ್ಳು ತರಾನೇ ಕೇರ್ ಮಾಡೋದು. 5-5 ನಿಮಿಷಕ್ಕೂ ಫೋನ್ ಮಾಡಿ ನೀನೆಲ್ಲಿದ್ಯಾ ಅಂತ ಕೇಳದ್ ಬಿಟ್ರೆ ನಮ್ಮಮ್ಮಂದ ಇನ್ನೊಂದಿಲ್ಲ ಸರ್. ಹಂಗಾಗಿ ನಾವ್ ಏನ್ ಹೇಳ್ಬೇಕು? ನನ್ ತಮ್ಮ ಎಲ್ಲ ಹೋಗಿದಾನೆ ಬರ್ತಾನೆ ಅಷ್ಟ ಅನ್ಕೊಂಡು ನಾವು ಧೈರ್ಯವಾಗಿ ಅಪ್ಪ ಅಮ್ಮಂಗ್ ಧೈರ್ಯ ಹೇಳ್ಕೊಂಡಿದೀವಿ.
ಅದೇ ಏನ್ ಮುಂದೆ ಹೆಂಗಾಗತ್ತೋ ನಮ್ ಜೀವನ ನಮ್ಗೆ ಗೊತ್ತಿಲ್ಲ ಸರ್. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಕಾಸಿಮ್ ಮತ್ತು ನದಿ. ನಮ್ಗಿನ್ನೂ ಅದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ಸರ್. ಯಾಕಂದ್ರೆ ನಾನು ಹೇಳ್ತಿದ್ದೀನಲ್ಲ ನಿನ್ನೆ ಇನ್ನು ಹೋಗಿ ಅದೆಲ್ಲ ಮಾಡ್ಕೊಂಡ್ಬಂದಿದ್ದೀವಿ. ನಾವ್ ಯಾವ್ದ್ರ ಬಗ್ಗೆನೂ ಕೇಳಿಲ್ಲ. ನನ್ಗಿದಾರೆ ನನ್ ತಮ್ಮಂದ್ರು ದೊಡ್ಡ ದೊಡ್ಡವ್ರೆಲ್ಲಾ ಅಣ್ಣಂದ್ರು ಅವ್ರು ನೋಡ್ಕೋತಿದಾರೆ. ಶಿಕ್ಷೆ ಆಗ್ಲೇಬೇಕು ಸರ್. ಸರ್ ನಮ್ ತಮ್ಮನ್ ಸಾವಿಗೊಂದು ನ್ಯಾಯ ಕೊಡ್ಸಿದ್ರು. ನನ್ ಮಗನಿಗೆ ಯಾರು ಶಿಕ್ಷೆ ಕೊಟ್ಟಿದಾರೋ ಅವರಿಗೂ ಶಿಕ್ಷೆ ಕೊಟ್ಟಿ ಅವ್ರಿಗ ಕ್ರೂರವಾಗಿದ್ ಮಾಡ್ಬೇಕು ಸರ್. ಅವನಿಷ್ಟು ನೋವು ಅನ್ಭವಿಸಿರ್ಬೇಕು ಸರ್. ಇಷ್ಟು ಇಷ್ಟೇನಾದ್ರೂ ಅವನಿಗಾದ್ರೆ ನಾವು ನೆನೆಸ್ಕೋತಿರ್ಲಿಲ್ಲ ಅಂತ ಹೋಗಿರೋ ಸರ್. ಊಟ ಊಟ ನಾನು ಹೆಂಗಂತ ಸಹಿಸ್ಲಿ ಸರ್. ನಾನು ಅಮ್ಮನೇ ಆಗ್ಬಿಟ್ಟಲ್ಲ ಸರ್. ನನ್ ಮಗ ಯಾರಿಗೂ ಮೋಸ ಆದಾಗ ಒಂದು ಯಾರಿಗೋ ಒಂದು ಪ್ರತಿ ಒಬ್ಬರಿಗೂ ಒಂದು ಮರ್ಯಾದೆ ಕೊಡೋ. ನಿನ್ನೆ ಬಂದವರೆಲ್ಲ ಅಮ್ಮ ನಿನ್ ಮಗ ಅಲ್ಲ ನನ್ ಮಗ ಅಮ್ಮ ಅವನು ಅಂತ ಹೆಣ್ಮಕ್ಳು ಹೇಳ್ತಾ ಇದಾರೆ. ಎಲ್ಲಾ ಹುಡುಗಿರು ಅಣ್ಣ ಎದ್ದೋಳೋ ಹರ್ಷ ಅಣ್ಣ ಎದ್ದೋಳೋ ಹರ್ಷ ಅಣ್ಣ ಒಂದು ರೀತಿ ಒಂದು ಕೆಟ್ಟರು ಒಂದು ಚುಕ್ಕಿ ಇಲ್ಲ ಸರ್ ನನ್ ಮಗನ ಬಗ್ಗೆ. ಅವನಿಗೆ ಅವನಿಗೆ ಏನು ಭಜನೆ ನನ್ ದೇಶ ನನ್ ದೇಶ ಅನ್ನೋದನ್ಬಿಟ್ರೆ ಇನ್ನೇನು ಇಲ್ಲ ಸರ್. ಅವನ್ ಯಾರಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ಕೋಬೇಡ ನೀನು ನಾನು ಸಮಾಜಕ್ಕೋಸ್ಕರ ಬದುಕೋ. ನಾನು ಹಿಂದೂ ಸಮುದಾಯ ಅರ್ಚನ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅನ್ಕೊಂಡು ಇಡೀ ಬೆಂಬಲ ಹೌದು ಸರ್. ಪ್ರತಿಯೊಬ್ರು ನಿಂತಿದ್ದಾರೆ ಸರ್. ಪ್ರತಿಯೊಬ್ರು ನಿಂತಿದ್ದಾರೆ. ನಾನ್ ಹೇಳ್ತಿದ್ದೀನಲ್ಲ ಸರ್ ನಾವ್ ಇಲ್ಲಿದ್ದೀವಿ ಬಟ್ ಅವರೇ ಎಲ್ಲಾ ಮಾಡ್ತಾ ಇದಾರೆ. ನನ್ನ ಅಣ್ಣ ತಮ್ಮಂದ್ರ ಆಗಿದ್ದಾರೆ. ಅಕ್ಕ ಒಬ್ಬ ಹರ್ಷನ್ ಕಳ್ಕೊಂಡೆ ಅಕ್ಕ ಕಳ್ತಿದ್ಯಾ ನಾವೆಲ್ಲ ನಿಮ್ಗೆ ಹರ್ಷಂದಿರೆ ಅಂತ ನನಗ್ ಬಂದ್ ಸಮಾಧಾನ ಮಾಡ್ತಾರೆ ಸರ್. ಕೋಟಿ ಕೋಟಿ ಹರ್ಷ ಹುಟ್ಟಬೇಕು ಸರ್. ಕೋಟಿ ಕೋಟಿ ಹರ್ಷ ಮನೆ ಮನೇಲಿ ಒಬ್ಬ ಹರ್ಷ ಹರ್ಷ ಬೇಕು ಸರ್. ನನ್ಗೆ ನನ್ನ ಹರ್ಷನ ಹೆಸರು ನನ್ನ ಹರ್ಷವಾಗಿ ಹೋಗ್ಬಿಟ್ಟ ಸರ್. ನನ್ ಮಗ ಹರ್ಷವಾಗಿ ಹೋಗ್ಬಿಟ್ಟ ಸರ್. ನನ್ಗೆ ನಾನು ಯಾವ ನಾನು ಸಾಯೋವರೆಗು ನನ್ನ ಮಕ್ಕಳಿಗೆ ನಾನು ಮರೆಯಂಗಿಲ್ಲ. ನಾನು ಹೆಂಗ್ ಮರೀಲಿ ಸರ್ ನಾನು. ಇದು ಹರ್ಷ ಕುಟುಂಬದ ಮಾತು. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಕಿರಣ್ ಜೊತೆ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.